ಏನ್ ಇವತ್ತು ಕಾಂಟ್ರಾಕ್ಟ್ರು ಎಸ್ ಸಿ ಎಸ್ ಟಿ ಕಾಂಟ್ರಾಕ್ಟ್ ಅಸೋಸಿಯೇಷನ್ ಅಂತ ನಾವು ಪತ್ರಿಕಾಗೋಷ್ಠಿ ನಡೆಸ್ತಾ ಇದೀವಿ. ಉದ್ದೇಶ ಏನಂದ್ರೆ ಇವತ್ತು ನಮ್ಗೆ ಸರ್ಕಾರ ಲೈಸೆನ್ಸ್ ಕೊಟ್ಟು ಕೆಲಸ ಕೊಡದೆ ವಂಚನೆ ಮಾಡ್ತಾ ಇದ್ದಾರೆ. ಆ ಬಂದಂತ ಕೆಲವು ಕಾಮಗಾರಿಗಳನ್ನ ಇವತ್ತು ನೇರವಾಗಿ ಇಲಾಖೆಗಳಲ್ಲಿ ಅನುಷ್ಠಾನ ಮಾಡಿದಿರಾ, ಲ್ಯಾಂಡ್ ಆರ್ಮಿ ನಿರ್ಮಿತ ಕೇಂದ್ರಕ್ಕೆ ವರ್ಗಾವಣೆ ಮಾಡಿ ಅಲ್ಲಿ ಕೆಲವು ಜನಪ್ರತಿನಿಧಿಗಳ ಮುಖಂಡರುಗಳಿಗೆ ಸಪ್ಪು ಗುತ್ತಿಗೆ ಕೊಟ್ಟು ಇವತ್ತು ನಮ್ಗೆ ಮೋಸ ಆಗ್ತಾ ಇದೆ. ಈ ವಿರುದ್ಧವಾಗಿ ನಾವು ಇವತ್ತೆಲ್ಲ ಕೂಡ ಚರ್ಚೆ ಮಾಡಿ ಅದಕ್ಕೆ ಉದಾಹರಣೆಗಳು ಕೂಡ ಎಷ್ಟು ಕಾಮಗಾರಿಗಳು ಕೊಟ್ಟಿದ್ದಾರೆ ಆ ಮಾಹಿತಿ ಕೂಡ ನಿಮ್ಗೆ ಪತ್ರದ ಮೂಲಕ ನಾವು ಕೊಟ್ಟಿದ್ದೀವಿ. ನಾವು ಇವತ್ತು ಸರ್ಕಾರನ ಒತ್ತಾಯ ಮಾಡ್ತಾ ಇದ್ದೀವಿ, ನಮ್ಗೇನಾದ್ರೂ ಕೂಡ ಪೂರ್ಣವಾಗಿ ಬಂದಂತ ಅನುದಾನಗಳು ಗುತ್ತಿಗೆ ಮುಖಾಂತರ ಟೆಂಡರ್ ಕರೆಯದ ಇಂತ ವರ್ಗಾವಣೆ ಮಾಡಿ ಸಮಸ್ಯೆಗಳು ಕೊಟ್ರೆ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಕಾಂಟ್ರಾಕ್ಟ್ ಲೈಸೆನ್ಸ್ ಅನ್ನ ಎಲ್ಲರೂ ಕೂಡ ಒಗ್ಗೂಟು ಎಲ್ಲರೂ ಹೋಗಿ ಆ ಇಲಾಖೆಗೆ ಸಂಬಂಧಪಟ್ಟ ಇಲಾಖೆಗೆ ಕೊಟ್ಬಿಡ್ತೀವಿ, ವಾಪಸ್ ಕೊಟ್ಬಿಡ್ತೀವಿ. ವಾಪಸ್ ಕೂಡ ಮುಖಾಂತರ ಇವತ್ತು ಸರ್ಕಾರಕ್ಕೆ ನಾವು ಈ ಪತ್ರಿಕಾಗೋಷ್ಠಿ ಮುಖಾಂತರ ಒತ್ತಾಯ ಮಾಡ್ತಾ ಇದೀವಿ. ಅವ್ರಿಗೆ ಏನಂದ್ರೆ ಕೆಲವರು ಶಾಸಕರುಗಳು ಮಕ್ಕಳು ಮಾಡ್ಕೊಂತಾದ್ರೆ ಸಪ್ಪು ಅಲ್ಲಿ ತಕೊಂಡು ಅಥವಾ ಅವ್ರ ಮುಖಂಡರುಗಳು ಕೊಟ್ಕೊಂಡು ಮಾಡ್ಕೊಂತಾದ್ರೆ ಅವ್ರದ್ದು ಏನೇನೋ ಒಳಗುಟ್ಟು ನಾವೆಲ್ಲ ಬೇಡ ಬಿಡಿಸಿ ಹೇಳೋದಕ್ಕಾಗಲ್ಲ ಸರ್. ನೀವು ಬೇಕಾದ್ರೆ ಅಲ್ಲಿ ಹೋಗಂತ ಸಮಸ್ಯೆಗಳಿದೀವಿ, ಆ ಸಮಸ್ಯೆಗಳು ಯಾರು ಕೂಡ ಕೆಲಸ ಮಾಡ್ತಾ ಇಲ್ಲ. ಅಲ್ಲಿ ಸಬ್ ತಕೊಂಡು ಇನ್ಯಾರೋ ಕೆಲವರು ಮಾಡ್ತಾ ಇದ್ದಾರೆ. ಇಂಥ ವ್ಯವಸ್ಥೆ ಇವತ್ತು ಕಾಣ್ತಾ ಇದೆ ಕೋಲಾರ ಜಿಲ್ಲೆನಲ್ಲಿ. ಇದು 9 ಕೋಟಿ ಕೂಡ ಲೇವಟ್ಟು ಡೆವಲಪ್ಮೆಂಟ್ ವರ್ಕ್ ಅಂದ್ಬಿಟ್ಟು ಬರೀ ಒಂದೇ ಸಿಂಗಲ್ ವರ್ಕ್ ತಗೊಂಡಿದ್ದಾರೆ, ಅದನ್ನ ನಗರಾಭಿವೃದ್ಧಿ ಇಲಾಖೆಯಿಂದ ಅನುಮೋದನೆ ಪಡ್ಕೊಂಡು ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಯಾರು ಕೂಡ ಎಲಿಜಿಬಲ್ ಇಲ್ಲ ಈ ಕಾಮಗಾರಿಗೆ. ಅದಕ್ಕೆ ಅದನ್ನೂ ಕೂಡ ಬೇರೆ ಔಟ್ ಆಫ್ ಗುತ್ತಿಗೆದಾರರ ಜೊತೆ ಶಾಮೀಲ್ ಆಗಿ ಅವ್ರಿಗೆ ಟೆಂಡರ್ ಕೊಟ್ಟು ಅಲ್ಲಿಂದ ಮತ್ತೆ ಸಬ್ ತಕೊಂಡು ಇವ್ರು ಮಾಡಂತ ಲೆಕ್ಕಾಚಾರ ನಡೀತಾ ಐತೆ. ಇದು ಮುಂದೆ ಈಗ ಸ್ಕೂಟಿ ನಡೀತಾ ಐತೆ ಪಿಡಬ್ಲ್ಯೂ ಇಲಾಖೆನಲ್ಲಿ. ನಿಮ್ಗೆ ಅದು ಯಾರು ಮುಂದೆ ಕಾಮಗಾರಿ ಮಾಡ್ತಾರ ಅಂತ ಪೂರ್ಣ ಮಾಹಿತಿ ಕೂಡ ನಿಮ್ಗೆ ಕೊಡ್ತೀವಿ ಸರ್. ನಾವು ಮೀಸಲಾತಿ ಒಂದ್ ಕಡೆ ತಪ್ಸ್ಬೇಕು ಸರ್, ಮೀಸಲಾತಿ ತಪ್ಸಾದಾಗ ಒಂದ್ ಕಡೆ ಸ್ಥಳೀಯ ಇರೋಂತ ಗುತ್ತಿಗೆದಾರರಿಗೆ ಕೆಲಸ ಸಿಗಲ್ಲ, ಮತ್ತೆ ಅದನ್ನೇನಾದ್ರು ಕೂಡ 1 ಕೋಟಿ 2 ಕೋಟಿ ಮಾಡಿದಾಗ ಕೂಡ ಸ್ಥಳೀಯವಾಗಿ ಇರೋಂತ ಗುತ್ತಿಗೆದಾರರಿಗೆ ಸಿಗಬಾರ್ದು. ಇದನ್ನ 9 ಕೋಟಿ 10 ಕೋಟಿ ಮಾಡಿದ್ರೆ ಯಾರೋ ಬೇರೆ ಕಡೆ ಇದ್ದಂತ ದೊಡ್ಡ ಗುತ್ತಿಗೆದಾರರು ಬರ್ತಾರೆ, ಅವ್ರ ಜೊತೆ ಅವ್ರೇನೋ ಮಾಡ್ಕೊಬಹುದು ಅನ್ನೋ ಉದ್ದೇಶ ಇರ್ಬೇಕು. ಅದು ಮಾಮೂಲಿ ಇಲಾಖೆಗಳಲ್ಲಿ ಕೆಲವು ಅದು ಇರುತ್ತೆ, ಅದನ್ನ ನಾವೆಲ್ಲ ಬಹಿರಂಗವಾಗಿ ಮಾತಾಡಕ್ಕಾಗಲ್ಲ. ಅಂಬೇಡ್ಕರ್ ಭವನಗಳು ನಾನು ಹೇಳಿದಲ್ಲ ಸರ್, ಮಾನ್ಯ ವರ್ತೂರ್ ಪ್ರಕಾಶ್ ಶಾಸಕ ಆಗಿದ್ದಾಗ ಅನುಮೋದನೆ ಆದಂತ ಕಾಮಗಾರಿಗಳು ಶ್ರೀನಿವಾಸ ಗೌಡರು ಬಂದಾಗ ಹಣ ಬಿಡುಗಡೆ ಆಯಿತು. ಆ ಹಣ ಬಿಡುಗಡೆ ಆದಾಗ ನಿರ್ಮಿತ ಕೇಂದ್ರಕ್ಕೆ ಹಣನ ವರ್ಗಾವಣೆ ಮಾಡಿದ್ರೆ ಕಾಮಗಾರಿಗಳು ಬೇಗ ಪೂರ್ಣಗೊಳ್ಳಲಿ ಅಂದ್ಬಿಟ್ಟು. ಆದ್ರೆ ಅವ್ರು ಕೆಲವರು ಲ್ಯಾಂಡ್ ಪ್ರಾಬ್ಲಮ್ ಇನ್ನೊಂದು ಪ್ರಾಬ್ಲಮ್ ಅಂದ್ಬಿಟ್ಟು ಇದುವರೆಗೂ ಕೂಡ ಕೆಲಸ ಕಾಮಗಾರಿಗಳನ್ನ ಪೂರ್ಣಗೊಳ್ಳದೆ ಅವ್ರ ಹಣವನ್ನ ಅವ್ರ ಅಕೌಂಟ್ ಅಲ್ಲಿ ಇಟ್ಕೊಂಡು ಇವತ್ತು ಬಡ್ಡಿ ಕೂಡ ಅವರೇ ತಿನ್ನೋ ಮಟ್ಟಕ್ಕೆ ಇವತ್ತು ನಿರ್ಮಿತ ಕೇಂದ್ರವಾಗಿದೆ. ಇದನ್ನ ಯಾರು ಕೂಡ ಪ್ರಶ್ನೆ ಮಾಡಂತ ಇಲ್ಲೇ ಇಲ್ವಾ ಈ ಜನಪ್ರತಿನಿಧಿಗಳು ಅಂದ್ಬಿಟ್ಟು ನಾನು ಇವಾಗ ಮುಂಗುಲ್ಕ ಒತ್ತಾಯ ಮಾಡ್ತೇನೆ.